ಜಸ್ಟ್ ಕನ್ನಡ ಟಿವಿಗೆ ಸ್ವಾಗತ. ನಾನು ಕೆಪಿ. ಆ ಒಂದು ಗ್ರಾಮದಲ್ಲಿ ಸುಮಾರು 8000 ಜನಸಂಖ್ಯೆ ಹಾಗೂ ಉತ್ತಮ ಆಡಳಿತ ವ್ಯವಸ್ಥೆ. ಆದರೆ ಅಲ್ಲಿ ಯಾರಾದರೂ ಮರಣ ಹೊಂದಿದರೆ ಶಾಲೆಯ ಆವರಣದಲ್ಲೋ ಅಥವಾ ರಸ್ತೆ ಪಕ್ಕದಲ್ಲೋ ಶವ ಸಂಸ್ಕಾರ ಮಾಡುತ್ತಾರೆ. ಯಸ್, ಇದು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬಡಾಲಂಕಲ್ ಎಂಬ ಗ್ರಾಮದಲ್ಲಿ. ಅಲ್ಲಿನ ಗ್ರಾಮಸ್ಥರು ಸ್ಮಶಾನದ ಸಲುವಾಗಿ ಎಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಯಾವ ಅಧಿಕಾರಿಯೂ ಕ್ಯಾರೆನ್ನುತ್ತಿಲ್ಲ. ಅದೇ ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿಯವರು ಏನು ಹೇಳ್ತಾರೆ ಎಂಬುದನ್ನ ನೀವೇ ಕೇಳಿ. ನಮಸ್ಕಾರ ರೀ ಸರ್. ತನ್ನ ಹೆಸರು ಬಸವಂತ ನಾಯಕ್ ಅಂತ ಹೇಳ್ರಿ. ಬಡಾಲಂಕಲ್ಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿ. ನಮಗೆ ಮಶಾನ ಸಂಬಂಧ ರೀ ತೊಂದರೆ ಆಗೈತೆ ರೀ. ತೊಂದರೆ ಆದ್ದರಿಂದ ನಾವು ಮನವಿ ಮಾಡಿದವ್ರು ಡಿ ಸಿ ತಹಸೀಲ್ದಾರ್ ಆಫೀಸ್ಗೆ ರೀ. ಈಗ ನಿನ್ನ ಏನಾತಂದ್ರೆ ರೀ, ಎಲ್ಲ ಮಳೆಯಾಗಿ ಗಾಡಿ ಹೋಗಲಾರಕ್ಕೆ ಬೆಳೆ ರೈತರು ಬೆಳೆ ತುಳಿಬಾರ್ದಂತ ಹೇಳ್ರಿ. ಗೌರ್ಮೆಂಟ್ ರೋಡ್ ಬಡ್ಡ್ಯಾಗ ಈ ಚಕಡೆ ಒಂದು ಗುಂಟೆ ಜಾಗ ಐತೆ ರೀ. ಊರಿನ ಹಿರಿಯರು ಎಲ್ಲರೂ ಕೂಡಿ ಕಾಸ ಅದನ್ನು ಅಲ್ಲೇ ಸಂಸ್ಕಾರ ಮಾಡಿದಾರೆ. ನಿಮ್ಮ ಊರಿನ ಜನಸಂಖ್ಯೆ ಎಷ್ಟು ಅಂದಾಜು? ಒಂದು ಸಮ ಮಕ್ಕಳು ಮರಿ ಎಲ್ಲ ಕೂಡಿ ಒಂದು 8-9 ಸಾವಿರ ಜನಸಂಖ್ಯೆ ಐತೆ ರೀ. ಮಾಡಿದವ್ರು ಸರ್, ನಾವು ಮನವಿ ಕೊಟ್ಟಿದ್ದವ್ರಲ್ಲ ಸರ್, ಮನವಿ ಕೊಟ್ಟಿದ್ದವ್ರಿ, ತಹಸೀಲ್ದಾರ್ಗೂ ಭೇಟಿ ಆಗಿದ್ದವ್ರಿ, ಮತ್ತು ನಮ್ಮ ಮೇಡಮ್ ಅವ್ರು ಹೇಳ್ಯಾರ ಬಿಡ್ರಿ, ನಾವು ಏನಾರ ಮಾಡಿ ನಿಮಗೆ ಮಾಡಿಕೊಡ್ತೇವೆ ಅನ್ನೋಂಥ ಮಾತು. ನಮ್ಮ ಹೆಬ್ಬಾಳ್ಕರ್ ನಮ್ಮ ಸದ್ಯ ರನ್ನಿಂಗ್ ಎಮ್ ಎಲ್ ಎ ರೀ, ಮಾಡಿಕೊಡ್ತೇವೆ ಅಂತ ಹೇಳಿದಾರೆ ರೀ. ಅನುದಾನ ಬಂದತ್ತೋ ಇಲ್ಲ ನಮಗೆ ಗೊತ್ತಿಲ್ಲ ರೀ. ಇಲ್ಲಿ ನಮ್ಮ ತಹಸೀಲ್ದಾರ್ ಬಂದು ಜಾಗ ತೋರಿಸಿ ಹೋಗಿರ್ರಿ, ಅದನ್ನು ಇದನ್ನು ನಿಮಗೆ ಇಲ್ಲಿ ಮಾಡ್ರಂತೆ. ಆ ಮೊದಲಿನ ಅಧ್ಯಕ್ಷ ಇದ್ದಾಗ ಅವ್ರು ದಾಖಲಾತಿ ಅದಾವ ಇಲ್ಲೋ ನಾವು ನೋಡಿಲ್ಲ ರೀ. ಅದು ಏನರ ಪ್ರೂಫ್ ಇದ್ರೆ ತೆಗೆದ ನಾವು ಹಜರ್ ಮಾಡ್ತೇವೆ. ಇವಾಗ ನೀವು ತೋರಿಸಿದ್ರಿ ಅಂತ ಮೇಲ್ಗಡೆ ನಾವು ಎಲ್ಲ ಹೇಳಿದೀವಿ ಅಂತ ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ನಾವು ಕೊಟ್ಟಿದ್ದವ್ರಲ್ಲ ಕೊಟ್ಟಿದ್ದವ್ರು ನೋಡ್ರಿ, ಮನವಿ ಕೊಟ್ಟಿದ್ದವ್ರು ನೋಡ್ರಿ. ಇದನ್ನ ರೀ 19 ತಾರೀಕು ಕೊಟ್ಟವ್ರು. 19-7 ರೀ ಕೊಟ್ಟಿದ್ದವ್ರಿ. ಯಾರಿಗೆ ಕೊಟ್ಟಿದ್ದಾರೆ? ತಹಸೀಲ್ದಾರ್ ಸಾಹೇಬ್ರಿ ಕೊಟ್ಟರು. ಊರಲ್ಲಿ ಆಯಾ ಜನಾಂಗದವರು ವಾಸ ಮಾಡ್ತಾರೆ. ಹಾಂ ರೀ. ಆಯಾ ಜನಾಂಗದವರು ಯಾವ ರೀತಿಯಾಗಿ ಯಾವುದೂ ಇಲ್ಲ ಇಲ್ಲ ರೀ. ಯಾರೂ ಮಶಾನ ಇಲ್ಲ ರೀ, ಎಲ್ಲ ಇಲ್ಲ ರೀ, ಯಾವ ಮಶಾನ ಇಲ್ಲ. ಯಾವ ಜನಾಂಗದ್ದು ಇಲ್ಲ ರೀ. ಎಸ್ ಸಿ ಇಲ್ಲ ರೀ, ಎಸ್ ಟಿ ಇಲ್ಲ ರೀ, ಮರಾಠ ಇಲ್ಲ ರೀ, ಹನಬರ್ ಇಲ್ಲ ರೀ, ಕುರುಬ್ರು ಇಲ್ಲ ರೀ, ಬ್ಯಾಡ್ರ್ ಇಲ್ಲ ರೀ, ಸ್ವಾಮಿಗಳು ಇಲ್ಲ ರೀ, ಲಿಂಗಾಯತ್ರ ಇಲ್ಲ ರೀ, ಯಾರೂ ಇಲ್ಲ ರೀ. ಯಾರೂ ಮಶಾನ ಇಲ್ಲ ರೀ. ಎಲ್ಲ ಹೊಲಗಳ್ದಾಗ ಮಾಡ್ತಾರೆ. ಗೌರ್ಮೆಂಟ್ ಮಶಾನ ಅಂತ ಎಲ್ಲೂ ಇಲ್ಲ ರೀ, ಗೌರ್ಮೆಂಟ್ ಒಟ್ಟೆ ಇಲ್ಲ ರೀ. ಅದೇ ರೀತಿಯಾಗಿ ಸುತ್ತಮುತ್ತ ಗ್ರಾಮ ಪಂಚಾಯತಿ ಇರೋ ಹಳ್ಳಿಗಳಲ್ಲಿ ಸ್ಮಶಾನಗಳಿದೆ ಅದಾವಲ್ಲ ಸರ್? ನೆಂದಳಿ ಒಳಗೈತೆ ರೀ, ಬೆಂಡಿಗಿರಿ ಆಗೈತೆ ರೀ, ಮತ್ತು ಗೆಚ್ಚಬೈತಾಗ ಈಗ ಮಾಡ್ಯಾರ ರೀ. ಸದ್ಯ ನಮಗೆ ಮಾತ್ರ ಇಲ್ಲ ರೀ. ಮುಖ್ಯವಾಗಿ ಇದನ್ನ ಯಾರ ಹತ್ರ ಕೇಳಬೇಕು? ಯಾರ ಹತ್ರ ಕೇಳಿದ್ರಿ? ತಹಸೀಲ್ದಾರ್ ಹತ್ರ ಕೇಳಿದ್ರಿ. ಸುಮಾರು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಕಾಡ್ತಿದ್ದೀವಿ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಈಗ ಸುಮಾರು 3 ವರ್ಷದಿಂದ ಆಯ್ತು ನೋಡ್ರಿ, 3-4 ವರ್ಷ ಆಯ್ತು ಸರ್ ಫುಲ್ ಚಾಲು ಆಯ್ತು ರೀ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇವರೆಲ್ಲ ಯಾಕೆ ಇನ್ನೂ ಕ್ರಮ ತಗೊಳ್ತಿಲ್ಲ? ಅದರ ಸರ್ ನಮ್ಮದು ಮಾಡಿದವ್ರೆ, ಅವ್ರದ್ದು ನೀವು ನಮಗೋಡ್ ಸಹಾಯ ಮಾಡಿರಿ, ನಮಗೆ ಮಶಾನ್ ಮಾಡಿಕೊಡ್ರಿ. ನಿನ್ನೊಬ್ರು ತಿರ್ಗು ಅಂತಲೇ ಅದನ್ನು ಊರಾಗಿನ ಹಿರಿಯರೆಲ್ಲ ಕೂಡಿ ಜನರಿಗೆ ಸಾರ್ವಜನಿಕರು ತೊಂದರೆ ಆಗದಂಗೆ ಮಣ್ಣ ಇದನ್ನು ಮಾಡಿದಾರೆ ರೀ, ಶವ ಸಂಸ್ಕಾರ ಮಾಡಿದಾರೆ ರೀ. ಅದು ಏನೈತೆ ರೀ, ಅರ್ಜಿನೂ ಕೊಟ್ಟತ್ರಿ ಈಗ ಗ್ರಾಮಸ್ಥರು ಇವರು ಪಂಚಾಯತಿಯವರು ಎಲ್ಲ. ಅದು ಏನೈತಿ, ಕೆಲಸ ಆಗಿಬಿಡ್ವಲ್ರಿ ಅದನ್ನು ಆಫೀಸಲ್ಲಿ ರಾಜಕೀಯ ಒತ್ತಡದಿಂದ ಈ ಸ್ಮಶಾನ ಆಗೋದನ್ನು ಇದೇನು ಆಗೋದು ದೊಡ್ಡ ಬಾಧಿಸ್ಬೇಕಾಗಿಲ್ಲ. ಅದು ಸ್ಮಶಾನ ಆಗೋ ದಗದ ಬಾಧಿಸ್ಬೇಕಾಗಿಲ್ಲ, ವರ್ಷ ತಿಂಗಳ ಹಂಗೆ ಎಲ್ಲ ಒಂದು ವಾರ ಆದರೆ ಕೆಲಸ ಒಕ್ಕತ್ತದ. ಅದೇನು ಇದು ರಾಜಕೀಯ ಒತ್ತಡದಿಂದ ಆಗಿಬಿಡವಲ್ರಿ ಅದನ್ನು. ಸ್ಮಶಾನ ಯಾಕಿಲ್ಲ ಅಂತ ಒಂದಿನಾದರೂ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ರ ಬಗ್ಗೆ ಏನಾದರೂ? ಗ್ರಾಮ ಪಂಚಾಯತಿಗೆ ಕೊಟ್ಟವ್ರಿ, ನಾವು ಭೇಟಿ ಕೊಡ ಅಂತಲೇ ಅವರು ಅರ್ಜಿ ಕೊಟ್ಟಾರ್ರಿ ತಹಸೀಲ್ದಾರ್ಗೆ ಡಿ ಸಿ ಅವರಿಗೆ. ಅವ್ರು ಮಾಡೋಕ್ಕೆ ಟೈಮ್ ತೊಗೋತಾರೆ ಅದನ್ನು. ಅವ್ರು ಯಾಕೆ ಟೈಮ್ ತೊಗೋತಾವೆ, ಅವ್ರಿಗೇನು ಪ್ರೆಷರ್ ಐತು ಅದನ್ನು ಅವ್ರನ್ನೇ ಕೇಳ್ಬೇಕಾಕತ್ತೆ ರೀ. ನಿನ್ನ ಮುಂದಿನ ದಿನದಾಗ ಅವ್ರಿಗೇನು ಪ್ರೆಷರ್ ಐತಿ, ಏನಾಗೈತಿ, ಯಾಕೆ ಮಾಡವಲ್ರು? ಇಲ್ಲಿ ಏನಾಗೈತೆ ಅಂದ್ರೆ ನಮ್ಮ ತಾಲೂಕು ಡಿ ಸಿ ನೋಡ್ರಿ, ನಮ್ಮ ತಾಲೂಕು ಫ್ಲಡ್ ಸದಮ್ ಹಾಕಿರ್ಕಿಲ್ಲ, ಇದು ಸುಡಗಾಡ ಒಳಗೆ ಸದಮ ರಾಜಕೀಯ ಮಾಡಕ್ಕೆ ನಿಂತಾರೆ ಊರಾಗ ಜನ. ತಹಸೀಲ್ದಾರ್ ಅವ್ರು ಯಾವ ರೀತಿಯಾಗಿ ಅವ್ರಿಗೆ ವಾಪಸ್ ಪ್ರತಿಕ್ರಿಯೆ ಮಾಡಿದ್ರು ಅಂತ ನಿಮಗೆ ಏನಾದರೂ ಹೇಳಿದ್ರು? ಅವ್ರು ಏನು ಹೇಳಲ್ಲ ರೀ, ಈಗ 45 ದಿವಸದಾಗ ಆಕತ್ತಂತ ಹೇಳಿರಿ, ಈಗ 45 ದಿವಸ ಆಗಿ ಹೋಗೈತೆ ರೀ. ಆದರೂ ಇನ್ನೂ ಅವ್ರು ಏನು ಸ್ಯಾಂಕ್ಷನ್ ಆಗೈತೆ ಅಂತ ಇನ್ನೂ ಒಂದು ಲೆಟ್ರ್ ಯಾವುದೂ ಕೊಟ್ಟಿಲ್ಲ. ತಹಸೀಲ್ದಾರ ಏನಕ್ಕೆ ಮೊದಲು ಕೆಲಸ ಮಾಡುವಂತೆ ತಹಸೀಲ್ದಾರ ಇಲ್ಲರಿ ಇಲ್ಲಿ, ಅವನು ರಾಜಕಾರಣಿ ಮಾಡೋರಿರ್ಬೇಕು ಅವ್ನು ಭವಿಷ್ಯ. ತಹಸೀಲ್ದಾರ್ ಮಟ್ಟ ಹೋಗಿ ಬಂದಾರ್ರಿ, ಯಾರು ಜಾಗ ಕೊಡಲಿಲ್ಲ ರೀ, ಮತ್ತೇನು ಮಗನ ಇಟ್ಕೊಂಡು ಕುಂಡ್ರು ಕೊಡ್ತೇವೆ ಅಂದವ್ರು ಕೊಡಲಿಲ್ಲ ರೀ ಸರ್. ನಮ್ಮ ಬಡಾಲಂಕಲಿ ಗ್ರಾಮದೊಳಗೆ ಅಂಬೇಡ್ಕರ್ ಗಲ್ಲಿಗೆ ಭಾಳ ಅಂದ್ರೆ ಭಾಳ ಎಣ್ಣೆ ಆಗಿದೆ ಸರ್. ಗ್ರಾಮ ಪಂಚಾಯತ್ಗೆ ಹೇಳಿದ್ರು ಸರ್, ಇದೆಲ್ಲ ಗೊತ್ತಿದೆ ರೀ. ಸ್ಟೇಷನ್ದವ್ರಿಗೆಲ್ಲ ಗೊತ್ತಿದೆ ರೀ, ತಹಸೀಲ್ದಾರ್ ಸರ್ ಮಟ್ಟ ಮೇಡಮ್ ನಾಯಕ್ ಮೇಡಮ್ರವ್ರು ಬಂದ್ರೆ ಅವ್ರಿಗೂ ಗೊತ್ತಿದೆ ರೀ, ಎಲ್ಲರಿಗೂ ಗೊತ್ತಿದೆ ಸರ್. ಇದು ಗೊತ್ತಿದ್ರು, ಇನ್ನೂ ಇನ್ನೋರಿಗೆ ಯಾವುದು ಕ್ರಮ ತೊಗೊಂಡಿಲ್ಲ ಸರ್.
ಈಗ ನಿನ್ನೆ ದಿವಸ ಈ ಹುಡುಗ 5 ಗಂಟೆಗೆ ಡೆತ್ ಆಗನ್ರಿ, ನಾವೆಲ್ಲ ಬಂದು ಎತ್ಕೊಂಡು ನೋಡಿದ್ರೆ ಇಲ್ಲಿ ಜಾಗ ಇಲ್ಲ ಸರ್. ನಾವು ರಾತ್ರಿ 9-10 ಗಂಟೆ ಮಟ್ಟ ವೇಟ್ ಮಾಡಿದ್ರು, ಯಾರು ಬರಲಿಲ್ಲ. ಇಷ್ಟು ದಿನ ಯಾರು ಅಧ್ಯಕ್ಷ ಸಂಸ್ಕಾರ ಮಾಡ್ತಿದ್ರು? ಅದರಲ್ಲ ಮತ್ತೆ ಅಲ್ಲಿ ಅವ್ರದ್ದು ಮಾಡಿದವ್ರೆ, ಮತ್ತೆ ಇಲ್ಲಿ ಅರ್ಜುನವ್ರಿಗೆ ಕೊಡ್ತೇವಂದ್ರೆ ಇಲ್ಲಿ ಮಾಡಿದ್ವ. ಹತ್ತಿರ ಬೆಳಕಂತೇವ್ರ ಇಲೆಕ್ಷನ್ ಆದ್ಯನ್ ನಮ್ಮ ಜಾಗದಾಗ ಮಾಡಕ್ಕೆ ಹೋಗ್ಬೇಡ್ರಿಪ್ಪ, ನೀವು ಯಾರಿಗೆ ಓಟ್ ಹಾಕಿದ್ದೀರಿ ಅಲ್ಲಿ ಮಾಡಿಸೋರಿ ಅಂದ್ಬಿಟ್ರೆ ಅವ್ರು. ನಿನ್ನ ನಮ್ಮ ತಮ್ಮನ ತೀರ್ಕೊಂಡು ನಾನು ಕೆರಿ ಬಾವಿನೂ ಎಲ್ಲ ತುಂಬಿದವ್ರಿ, ಭೂಮಿಯಾಗೆಲ್ಲ ಬೆಳಿ ಐತಿ, ನಾವು ಎಲ್ಲಿ ಮಾಡೋದ್ರಿ? Thank you.